ಹಾಯ್ ಹೆಲೋ ನಮಸ್ತೆ, ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಣ್ಣು ಮೆಣಸಿನ್ಕಾಯಿನಲ್ಲಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇದು ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಣ್ಣು ಮೆಣಸಿನ್ಕಾಯಿ ಸೀಸನ್ ಅಲ್ವಾ, ಈ ಟೈಮಲ್ಲಿ ನಾವು ಈ ರೀತಿ ಆಂಧ್ರದಲ್ಲಿ ಉಪ್ಪಿನಕಾಯಿನ ಮಾಡ್ಕೊತೀವಿ. ಯಾರೇ ಮಾಡಿದ್ರು ಕೂಡ ಹಾಳಾಗದೇ ಇರೋ ಥರ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 1/4 kg ಹಣ್ಣು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನೀಟಾಗಿ ತೊಳೆದುಬಿಟ್ಟು ಚೆನ್ನಾಗಿ ಬಟ್ಟೆಯಲ್ಲಿ ತಗೊಂಡು ಒರೆಸಿಬಿಟ್ಟು ತೇವಾಂಶ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ತೊಟ್ಟು ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ತೇವಾಂಶ ಅನ್ನೋದು ಮಿಕ್ಸಿ ಜಾರಲ್ಲಾಗಿರಲಿ, ಉಪ್ಪಿನಲ್ಲಾಗಿರಲಿ, ಇನ್ನು ಯಾವುದ್ರಲ್ಲೂ ಕೂಡ ತೇವ ಅನ್ನೋದೇ ಟಚ್ ಆಗಬಾರ್ದು. ಆವಾಗಲೇ ನಮಗೆ ಯಾವುದೇ ಉಪ್ಪಿನಕಾಯಿ ಆಗಲಿ ಹಾಳಾಗದೇ ಇರುತ್ತೆ. ಮೆಣಸಿನ್ಕಾಯಿನೆಲ್ಲ ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಹುಣಸೆ ಹಣ್ಣು, ತುಂಬ ಖಾರ ಇದೆ ಇದು ಮೆಣಸಿನ್ಕಾಯಿ, 2-3 ರೀತಿ ಮೆಣಸಿನ್ಕಾಯಿ ಬರುತ್ತೆ. ಇದು ತುಂಬ ಖಾರ ಇರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು 40 gram ಅಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಸೇಮ್ ಕ್ವಾಂಟಿಟಿಯಲ್ಲೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಕಡಿಮೆ ಆದರೂ ಕೂಡ ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಆಗಲಿ ಹಾಳಾಗಿಬಿಡುತ್ತೆ. ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಏನಾಗಲ್ಲ, ಉಪ್ಪು ಆಗಿರಲಿ ಹಾಗೆಯೇ ಎಣ್ಣೆ ಆಗಿರಲಿ ಕಡಿಮೆ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಈ ರೀತಿ ನೊಣ್ಣಕ್ಕೆ ಉಪ್ಪು, ಹುಣಸೆ ಹಣ್ಣು ಹಾಗೆ ಮೆಣಸಿನ್ಕಾಯಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಬೇಕಿದ್ದರೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ನಾನು ಒಗ್ಗರಣೆಯಲ್ಲಿ ಹಾಕ್ತೀನಿ, 2-3 ರೀತಿ ಮಾಡ್ಕೋಬೋದು ಇದೇ ಉಪ್ಪಿನಕಾಯಿನೇ. ಇವಾಗ ಒಗ್ಗರಣೆ ಮಾಡ್ಕೋಬಾರ್ದು, ಇದಕ್ಕೆ ಒಂದಿನ 24 hours ಇದನ್ನು ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸಲ್ಲಾಗಲಿ, ಗಾಜಿನ ಬಾಟಲಲ್ಲಾಗಲಿ, ಉಪ್ಪಿನಕಾಯಿ ಸೀಸನಲ್ಲಾಗಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಅಲ್ಯೂಮಿನಿಯಮ್ಮು ಸ್ಟೀಲ್ನಲ್ಲಿ ಮಾತ್ರ ಯಾವತ್ತೂ ಉಪ್ಪಿನಕಾಯಿನ ಹಾಕಬಾರ್ದು. ಇವಾಗ ನಾನು ಇದನ್ನು 24 hours ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ. ಇದಕ್ಕೆ ಇನ್ನು ಬೇರೆ ಯಾವುದನ್ನು ಕೂಡ ಆ್ಯಡ್ ಮಾಡಲ್ಲ, ನೀರನ್ನ ಕೂಡ ಆ್ಯಡ್ ಮಾಡ್ಕೋಬಾರ್ದು ರುಬ್ಕೋಬೇಕಾದ್ರೆ. ನೋಡಿ 24 hours ಆದಮೇಲೆ ತೋರಿಸ್ತಿದ್ದೀನಿ. 24 hours ಆದಮೇಲೆ ಅಂತಲ್ಲ, 2-3 days ಆದಮೇಲೆ ಕೂಡ ನಾವು ಇದನ್ನು ಒಗ್ಗರಣೆ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಇದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾವು ಚಚ್ಕೋಬೇಕಾಗುತ್ತೆ. ಹಾಗೆಯೇ ಮೆಂತ್ಯ ಸಾಸಿವೆ ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ. ಜಾಸ್ತಿ ಹಾಕಿದ್ರೆ ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನಾನಿಲ್ಲಿ 1/4 teaspoonಷ್ಟು ಸಾಸಿವೆ, 1/4 teaspoonಷ್ಟು ಮೆಂತ್ಯನ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಆಯಿಲು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನಾನಿಲ್ಲಿ 150 gramsಷ್ಟು ಆಯಿಲ್ನ ಹಾಕಿದ್ದೀನಿ. ಹಾಗೆಯೇ ಸಾಸಿವೆ, ಜೀರಿಗೆ, ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬಣ್ಣ ಚೇಂಜ್ ಆಗೋವರೆಗೂ. ಇವಾಗ ಬಣ್ಣ ಚೇಂಜ್ ಆದಮೇಲೆ ನಾವು ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಬೇಕಿದ್ರೆ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋರು, ಇಷ್ಟಪಡೋರು ರುಬ್ಕೋತೀವಲ್ವ ನಾವು ಮೆಣಸಿನ್ಕಾಯಿ, ಆವಾಗೂ ಸ್ವಲ್ಪ ಹಾಕ್ಕೋಬೋದು. ಇವಾಗ ಒಗ್ಗರಣೆಗೂ ಸ್ವಲ್ಪ ಹಾಕ್ಕೋಬೋದು. ಹಾಗೆಯೇ 1-2 ಒಣಗಿದ ಮೆಣಸಿನ್ಕಾಯಿ, ಜಾಸ್ತಿ ಒಣಗಿದ ಮೆಣಸಿನ್ಕಾಯಿ ಬೇಡ, ಆಲ್ರೆಡಿ ಅದು ಖಾರ ಮೆಣಸಿನ್ಕಾಯಿ ಆಗಿರೋದ್ರಿಂದ. 2 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು 1 ಇಡಿ ಆಗೋಷ್ಟು, ಇಂಗು 1/4 teaspoonಗಿಂತ ಸ್ವಲ್ಪ ಕಡಿಮೆ. ಇಂಗನ್ನು ಹಾಕಿದ್ರೆ ಯಾವುದೇ ಚಟ್ನಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆಯೇ 1/4 teaspoonಷ್ಟು ಅರಶಿನ, ನಾವು ಯಾವ ಉಪ್ಪಿನಕಾಯಿ ಮಾಡಿಕೊಂಡ್ರೂ ಸಹ ಅರಶಿನನ ಹಾಕ್ಕೊಳ್ಳೇಬೇಕು. ಇವಾಗ ನೋಡಿ, ಇವೆಲ್ಲ ಫ್ರೈ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ನೋಡ್ಬೋದು ನೀವು ಯಾವ ರೀತಿ ಫ್ರೈ ಆಗಿದೆ ಅಂತ, ಆ ರೀತಿ ಫ್ರೈ ಆಗಬೇಕು. ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರೋದು, ಸ್ಮೆಲ್ ಕೂಡ ಅಷ್ಟೇ. ಇವಾಗ ಉಪ್ಪಿನಕಾಯಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಆ ಉಪ್ಪಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ 5-6 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇಷ್ಟು ಆಯಿಲ್ ಇದೆ ಅಲ್ವಾ, ಇದೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಈ ಉಪ್ಪಿನಕಾಯಿ. ಇದನ್ನು ನಾವು ದೋಸೆಗೆ, ದೋಸೆ ಮಾಡ್ಕೊತೀವಲ್ವ, ದೋಸೆ ಮೇಲೆ ಹಾಕ್ಕೊಂಡು ಮಸಾಲೆ ದೋಸೆ ಥರ ಮಾಡ್ಕೋಬೋದು. ಮುದ್ದೆ ಜೊತೆಗೆ ಇನ್ನು ನೀವು ಯಾವುದ್ರ ಜೊತೆಗಾದರೂ ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲವೂ ನೀವು ಟೇಸ್ಟ್ ಮಾಡಿರಲ್ಲ ಈ ಉಪ್ಪಿನಕಾಯಿನ, ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ, ನಾವು ಮೆಂತ್ಯನೂ ಸ್ವೇ ಹುರ್ಕೊಂಡಿದ್ವಲ್ಲ, ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೋಬೇಕು. ಜಾಸ್ತಿ ಮಾತ್ರ ಹಾಕ್ಕೋಬೇಡಿ, ಕಡಿಮೆ ಆದರೂ ಪರವಾಗಿಲ್ಲ. ಜಾಸ್ತಿ ಹಾಕ್ಕೊಂಡ್ರೆ ಈ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಸ್ಮೆಲ್ ಕೂಡ ಅಷ್ಟೇ. ನೋಡಿ ಯಾವ ರೀತಿ ಎಣ್ಣೆ ಅಷ್ಟು ಹಾಕಿದ್ರು ಕೂಡ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ ಅಲ್ವಾ. ಎಣ್ಣೆ ಹಾಗೆಯೇ ಉಪ್ಪನ್ನ ಮಾತ್ರ ಕಡಿಮೆ ಆಗೋ ಥರ ನೋಡ್ಕೋಬೇಡಿ. ಯಾವ ಉಪ್ಪಿನಕಾಯಿ ಅಲ್ಲಾದರೂ ಆಗಲಿ, ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಉಪ್ಪಿನಕಾಯಿಗಳಲ್ಲಿ ಮಾತ್ರ ಕಡಿಮೆ ಆದರೆ ಮಾತ್ರ ಬೇಗ ಹಾಳಾಗಿಬಿಡುತ್ತೆ. ತುಂಬ ಜನ ಉಪ್ಪಿನಕಾಯಿ ಮಾಡುವಾಗ ಮಾಡೋ ಮಿಸ್ಟೇಕ್ ಅದೇನೇ, ಇನ್ನು ಬೇರೆ ಏನು ಪ್ರಾಬ್ಲಮ್ ಅಲ್ಲ. ಹಾಗೆಯೇ ತೇವಾಂಶ ಅನ್ನೋದು ಎಲ್ಲೂ ಕೂಡ ಇರಬಾರ್ದು ಅಷ್ಟೇ. ಯಾವ ಉಪ್ಪಿನಕಾಯಿ ಆದರೂ ಮಾಡ್ಕೊಳ್ಳಿ ನೀವು, ತೇವಾಂಶ ಹಾಗೆಯೇ ಉಪ್ಪು ಎಣ್ಣೆ ಇವು ಮೂರು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ಎಲ್ಲ ಉಪ್ಪಿನಕಾಯಿನೂ ಕೂಡ ನೀವು ಪರ್ಫೆಕ್ಟಾಗಿ 1-2 ವರ್ಷದವರೆಗೂ ಇಟ್ಕೊಂಡು ತಿಂದರೂ ಹಾಳಾಗಲ್ಲ.
ಇಲ್ಲಿ ನನಗೆ ಸ್ವಲ್ಪ ಉಪ್ಪು ಸಾಲಿಲ್ಲ ಅನ್ನಿಸ್ತು, ಅದಕ್ಕೆ ನಾನು ಒಂದು ಸಲ ಚೆಕ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಏನಾಗಲ್ಲ. ಅಷ್ಟೇ, ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಆ ನಂತರ ನಾವು ಉಪ್ಪಿನಕಾಯಿ ಜಾರ್ನಲ್ಲಾಗಲಿ ಪ್ಲಾಸ್ಟಿಕ್ ಡಬ್ಬನಲ್ಲಾಗಲಿ ಸ್ಟೋರ್ ಮಾಡಿ ಒಂದು ವರ್ಷದವರೆಗೂ ಇಟ್ಕೋಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಇನ್ನು ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಾಮೆಂಟ್ನಲ್ಲಿ